ಮಡಿಕೇರಿ ದಸರಾ ದಶಮಂಟಪ ಸಮಿತಿಯ ಸಭೆ ಬುಧವಾರ ನಗರದ ಖಾಸಗಿ ಹೋಟೆಲ್ನಲ್ಲಿ ನಡೆಯಿತು. ಈ ಸಂದರ್ಭ ದಶಮಂಟಪಗಳ ಪದಾಧಿಕಾರಿಗಳು ತಮ್ಮ ತಮ್ಮ ದಶಮಂಟಪಗಳು ಹೊರಡುವ ಸಮಯ ಮತ್ತು ಪ್ರದರ್ಶನ ಮತ್ತು ತೀರ್ಪು ನೀಡುವ ಸ್ಥಳದ ಬಗ್ಗೆ ಚರ್ಚೆ ನಡೆಸಿದರು. ಪ್ರಾಸ್ತಾವಿಕವಾಗಿ ಮಾತನಾಡಿದ ದಸರಾ ದಶಮಂಟಪ ಸಮಿತಿ ಅಧ್ಯಕ್ಷ ಮನು ಮಂಜುನಾಥ್, ಈ ಬಾರಿ ದಸರಾಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಜನ ಸೇರುವ ನಿರೀಕ್ಷೆ ಇದ್ದು ನಿಗದಿತ ಸಮಯದಲ್ಲಿ ಮಂಟಪಗಳು ತೀರ್ಪು ನೀಡುವ ಸ್ಥಳಕ್ಕೆ ಬರಬೇಕೆಂದು ಮನವಿ ಮಾಡಿದರು. ಕಾರ್ಯಾಧ್ಯಕ್ಷ ಕೆಎಸ್ ರಮೇಶ್ ಮಾತನಾಡಿ, ಈಗಾಗಲೇ ಸರ್ಕಾರದಿಂದ 1 ಕೋಟಿ ರೂಪಾಯಿ ಹಣ ಬಿಡುಗಡೆಯಾಗಿದ್ದು ಇನ್ನೂ ಹೆಚ್ಚಿನ ಅನುದಾನ ತರಲು ಪ್ರಯತ್ನಿಸಲಾಗ್ತಾ ಇದೆ ಮತ್ತು ಈ ಬಾರಿ ನಗರಾಲಂಕಾರಕ್ಕೆ ಹೆಚ್ಚಿನ ಒತ್ತು ಕೊಡುವುದರ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಸ್ಥಳೀಯ ಕಲಾವಿದರಿಗೆ ಹೆಚ್ಚಿನ ಅವಕಾಶ ನೀಡುವುದಾಗಿ ಹೇಳಿದರು. ಅಲ್ಲದೆ ದಶಮಂಟಪಗಳಿಗೆ ಈ ಬಾರಿ ಉತ್ತಮ ಗುಣಮಟ್ಟದ ಬಹುಮಾನ ನೀಡಲು ತೀರ್ಮಾನಿಸಿರುವುದಾಗಿ ಹೇಳಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯಿಂದ ಮಡಿಕೇರಿ ದಸರಾ ಸಮಿತಿಯ ಕಾರ್ಯಾಧ್ಯಕ್ಷ ಕೆಎಸ್ ರಮೇಶ್ ವಹಿಸಿದರು. ವೇದಿಕೆಯಲ್ಲಿ ದಶಮಂಟಪ ಸಮಿತಿಯ ಗೌರವಾಧ್ಯಕ್ಷ ಟಿಪಿ ರಾಜೇಂದ್ರ ಸೇರಿದಂತೆ ವಿವಿಧ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ಈಗ ನಾವೇನಂತ ಹೇಳಿದ್ರೆ ಪ್ರತಿಯೊಬ್ಬರು ಅಭಿಪ್ರಾಯ ತಗೊಳ್ತೀವಿ, ಮತ್ತೆ ಇದನ್ನ ಪರಿಶೀಲನೆ ಮಾಡಿ ಇದು ಮಾಡ್ಕೊಳ್ತೀವಿ. ಯಾಕೆ ನಮ್ಮಿಂದಾಗಿ ಬೇರೆ ಟೆಂಪಲ್ಗಳಿಗೆ ತೊಂದರೆ ಆಗಬಾರ್ದು, ಅದಕ್ಕೋಸ್ಕರ 12 ಗಂಟೆ ಮೇಲೆ ನಮಗೆ ಒಂದು ಟೈಮಿಂಗ್ಸ್ ಒಂದು ಚೇಂಜ್ ಮಾಡಿ ಕೊಡಿ. ಅದಕ್ಕೆ ನಾವು ಟೈಮಿಂಗ್ಸ್ ನೋಡಿ ಮತ್ತೆ ತಿಳಿಸಿದ್ರೆ ಆಗ್ಬೋದಾ? ಈಗ ಆಗ್ಬೋದು, 12 ಗಂಟೆ ಮೇಲೆ. 12 ಗಂಟೆ ಮೇಲೆ? 12 ಗಂಟೆ ಮೇಲೆ. ಹೌದು. ಏಳನೇದು ಶ್ರೀ ಕೋಟೆ ಮಾರಿಯಮ್ಮ 12:15 KSRTC ಬಸ್ ಸ್ಟ್ಯಾಂಡ್ ಮುಂಭಾಗ.